ಕೊರೋನಾ ಸೋಂಕು ಹಿನ್ನೆಲೆಯಲ್ಲಿ ಸಾರ್ವಜನಿಕ ಸ್ಥಳಗಳಿಗೆ ವಿಧಿಸಿದ್ದ ನಿರ್ಬಂಧ ಸಡಿಲಗೊಂಡಿದ್ದು ಸಾರ್ವಜನಿಕರ ಆರೋಗ್ಯ ರಕ್ಷಣೆ ಹಿತದೃಷ್ಟಿಯಿಂದ ಕೆಲ ಷರತ್ತುಗಳನ್ನು ವಿಧಿಸಿ ಸಾರ್ವಜನಿಕ ಉದ್ಯಾನವನಗಳಲ್ಲಿ ವಾಯುವಿಹಾರಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಬೆಂಗಳೂರಿನ ಉದ್ಯಾನವನಗಳು ವಾಯುವಿಹಾರಕ್ಕೆ ಮುಕ್ತವಾಗಿದ್ದು ಬೆಳಗ್ಗೆ ಏಳರಿಂದ ಒಂಬತ್ತು ಗಂಟೆಯವರೆಗೆ ಸಂಜೆ ನಾಲ್ಕರಿಂದ ಏಳು ಗಂಟೆಯವರೆಗೆ ಅವಕಾಶ ನೀಡಲಾಗಿದೆ ಈ ಹಿನ್ನೆಲೆಯಲ್ಲಿ ವಾಯು ವಿಹಾರಿಗಳು ನಗರದ ಉದ್ಯಾನವನಗಳಲ್ಲಿ ಸಂಚರಿಸುತ್ತಿದ್ದು ಕೊರೋನಾ ಸೋಂಕು ಭೀತಿಯಿಂದ ಉದ್ಯಾನವನ ಪ್ರವೇಶಿಸುವ ಪ್ರತಿಯೊಬ್ಬರಿಗೂ ಉಷ್ಣಾಂಶ ತಪಾಸಣೆ ಸೇರಿದಂತೆ ಕಡ್ಡಾಯವಾಗಿ ಮುಖಗವಸು ಧರಿಸಿ ವ್ಯಕ್ತಿಗತ ಅಂತರ ಕಾಯ್ದುಕೊಂಡು ವಿಹರಿಸುವಂತೆ ಸೂಚಿಸಲಾಗುತ್ತಿದೆ ನಗರದ ಲಾಲ್ಬಾಗ್ನಲ್ಲಿ ಪ್ರತಿದಿನ ಸುಮಾರು ಹತ್ತರಿಂದ ಹದಿನೈದು ಸಾವಿರ ವಾಯು ವಿಹಾರಿಗಳು ಆಗಮಿಸುತ್ತಿದ್ದಾರೆ ರಾಜ್ಯ ನಡಿಗೆದಾರರ ಒಕ್ಕೂಟದ ಅಧ್ಯಕ್ಷ ರವಿಚಂದ್ರ ಕೊರೊನಾ ಲಾಕ್ಡೌನ್ನಿಂದಾಗಿ ವಾಯು ವಿಹಾರಕ್ಕೆ ನಿರ್ಬಂಧ ವಿಧಿಸಲಾಗಿತ್ತು ಪ್ರಸ್ತುತ ರಾಜ್ಯ ಸರ್ಕಾರ ಅನುಮತಿ ನೀಡಿದ್ದು ವಿಹಾರಕ್ಕೆ ಆಗಮಿಸುವವರ ಸುರಕ್ಷತೆಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಕೊರೋನಾ ಸೋಂಕು ದೀರ್ಘಾವಧಿ ನಮ್ಮೊಂದಿಗೆ ಇರುವುದರಿಂದ ಪ್ರತಿಯೊಬ್ಬರು ಜಾಗೃತರಾಗಿರಬೇಕು ಎಂದರು ಹಾಗಾಗಿ ಅವರು ಏನನ್ನ ಸ್ವಲ್ಪ ಏನನ್ನ ಸಿಕ್ಕಾಕೊಂಡ್ರೆ ಕೊರೋನಾಗೆ ಏನನ್ನ ಸಿಕ್ಕಾಕ್ ಸಿಕ್ಕಾಕೊಂಡ್ರೆ ಚೇತರಿಕೆ ಆಗೋದು ಕಷ್ಟ ಆಗುತ್ತೆ ನಾವು ಅನುಮತಿ ತಿಳಿದೀವಿ ಸರಿ ಅದೆಲ್ಲ ಆಯಿತು ವಾಯು ವಿಹಾರಿಯೊಬ್ಬರು ಕೊರೋನಾ ವೇಳೆ ಪ್ರತಿಯೊಬ್ಬರೂ ಆರೋಗ್ಯ ಕಾಪಾಡಿಕೊಳ್ಳುವುದು ಅತ್ಯಗತ್ಯ ವಾಯು ವಿಹಾರದ ನಂತರ ಕೈಕಾಲು ಸ್ವಚ್ಛಗೊಳಿಸುವುದರೊಂದಿಗೆ ಉತ್ತಮ ಆರೋಗ್ಯ ಕಾಯ್ದುಕೊಳ್ಳುವುದಕ್ಕೆ ಒತ್ತು ನೀಡಬೇಕು ಎಂದರು ಇವಾಗಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೀವಿ ನಾವು ಓಪನ್ ಮಾಡಿ ಪಾರ್ಕ್ ಓಪನ್ ಮಾಡಿದ ತಕ್ಕ ನಾವು ರಿಲ್ಯಾಕ್ಸ್ ಆಗಿ ಇವಾಗ ಓಡಾಡ್ಕೊಂಡಿದ್ದೀವಿ ಸ್ವಲ್ಪ ಮನ ನೆಮ್ಮದಿಯಾಗಿದ್ದೆ ನಮ್ಗೆ ಮನಸ್ಸು ಅದೇ ಅಷ್ಟೇ ಸರ್ ಇದನ್ನ ಮತ್ತೋರ್ವ ವಾಯು ವಿಹಾರಿ ಶಶಿಕಲಾ ಲಾಕ್ಡೌನ್ ಸಡಿಲಿಕೆ ನಂತರ ಕಳೆದ ಮೂರು ದಿನಗಳಿಂದ ವಾಯು ವಿಹಾರಕ್ಕೆ ಬರುತ್ತಿದ್ದು ಸುರಕ್ಷತೆ ದೃಷ್ಟಿಯಿಂದ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು